नमस्कार वीक्षकरे 30 मिनिट्स 30 न्यूज विशेष बुलेटिन के स्वागत नानु सौम्य मळली ನನ್ನ ಸ್ಟುಡಿಯೋಳಗ ಬಂದಿರೋದ್ರಿಂದ ಈಗ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ ಸರಿಯಾದ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸುವಂತದ್ದು ಆಗಾಗ ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೊಳ್ಳುವಂತದ್ದು ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡುವಂತದ್ದು ಕೋವಿಡ್ ಸೋಂಕಿನ ಆತಂಕದ ಈ ಸಂದರ್ಭದಲ್ಲಿ ನಾವು ಅದರಿಂದ ಪಾರಾಗಬೇಕು ಅಂತಂದ್ರೆ ಈ ಎಲ್ಲಾ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಸೋ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ अधिकारी जोतेगे वीडियो संवाद नडेसोदक्के सरकार अनुमति नीडदक्के माजी सीएम सिद्दरामय्य किडिकारिद्दारे अवर हुडुकन्न मुच्चिकोळ्ळोदक्के हीगे माडुत्तिद्दारे इवरु समर्थवागि याव जिल्लेयल्लू कूड कोविड निर्वहणे माडिल्ल नानु सभे माडिद्रे एल्ल गोत्तागुत्ते अन्नोदु इवरिगे भय नानु डिकेशि चामराजनगरक्के होगदे इद्दिद्रे अल्लिय सत्य होरगे बर्ता इरलिल्ल अंत किडिकारिद्दारे अदक्के अनुमति कोडल्ल अंत हेळि उत्तर कोट्टिद्दारे नानू जिलाधिकारी जोत जिले पैस्थिति ऐन कोविड रोग बे सरकार ईन क्रम तक इतने महिति पड़को अंत वीडियो कॉन्फरेंस करी अंत पत्र बरदे चीफ सेक्रेटरी इवर इंत सन्वेश लीडर आफ् दि अपोजिशन मीटिंग नानु निर्देशन को आदेश को कर्दी ई नो नाट इन दि गवर्नमेंट और उड़कन मुझके वीडियो कॉन्फरेंस माहिती तक सत्य गोत्तागुत्तदे ಸಿದ್ದರಾಮಯ್ಯಗೆ ಅವಕಾಶ ನೀಡದಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ವಿಪಕ್ಷ ನಾಯಕರು ಅವರಿಗೆ ಸಂವಿಧಾನದತ್ತ ಹುದ್ದೆ ಇದೆ ಬಿಎಸ್ವೈ ವಿರೋಧ ಪಕ್ಷದಲ್ಲಿದ್ದಾಗ ಡಿಸಿಗಳ ಸಭೆಯನ್ನ ಮಾಡ್ತಾ ಇರಲಿಲ್ವಾ ಅಂತ ಸಿದ್ದರಾಮಯ್ಯ ಕರೆದ ಸಭೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅಪೋಸಿಷನ್ ಲೀಡರ್ ಅಲ್ಲ ಇದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಸಂವಿಧಾನ ಬದ್ಧವಾಗಿ ಬಂದಂತ ಇದೊಂದು ಅಧಿಕಾರ ಎಲ್ಲರೂ ವಿರೋಧ ಪಕ್ಷದ ನಾಯಕರಾಗಿ ಎಲ್ಲಾ ಮೊದಲಿಂದ ಕೂಡ ನಡೆಕೊಂಡು ಬಂದಿದ್ದಾರೆ ಆ ಸಂವಿಧಾನ ಪರಿಷತ್ ಇವರು ಅದರಲ್ಲಿ ಇದ್ದರು ಈ ಇಷ್ಟು ಗೋ ಎಲ್ಲಾ ಡಿಸ್ಟ್ರಿಕ್ಟ್ ಎಲ್ಲಾ ಹೋಗ್ತಾ ಇದ್ದರು ಎಲ್ಲಾ ಆಫೀಸರ್ಸ್ ಎಲ್ಲಾ ಅಪೋಷನ್ ನೀಡಿ ಇದ್ದಾಗ ಇವರು ಎಡರಪ್ಪನವರು ಎಲ್ಲಾ ಕಡೆ ಟೂರ್ ಮಾಡ್ತಿರಲಿಲ್ವಾ ಡಿಸಿಗಳು ಮೀಟ್ ಮಾಡ್ತಿರಲಿಲ್ವಾ ತಹಶೀಲ್ದಾರ್ಗಳನ್ನ ಮೀಟ್ ಮಾಡ್ತಿರಲಿಲ್ವಾ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಇದು ನಮಗೆ ಇನ್ಫರ್ಮೇಷನ್ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಹಾಸ್ಪಿಟಲ್ ಏನೇನು ನಡೆಯತಾ ಇದೆ ಏನೇನು ಹೆಚ್ಚುಕಮ್ಮಿ ಆಗ್ತಾ ಇದೆ ಅಂತ ಎಲ್ಲ ಕೂಡ ನಮಗೆ ಗೊತ್ತಿದೆ ಕೊರೋನಾ ಹೊತ್ತಲ್ಲಿ ಬ್ಲ್ಯಾಕ್ ಫಂಗಸ್ ಬಗ್ಗೆಯೂ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಬಗ್ಗೆ ಮಾತನಾಡಿದ ಎಚ್ಡಿಕೆ ಎಚ್ಚರಿಕೆಯಿಂದ ಇರುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ ಕೋವಿಡ್ ನಿಂದ ಚೇತರಿಕೆ ಕಂಡವರು ಬ್ಲ್ಯಾಕ್ ಫಂಗಸ್ ಗೆ ತುತ್ತಾಗ್ತಿದ್ದಾರೆ ಸ್ಟೀರಾಯ್ಡ್ ಬಳಕೆ ಮಾಡೋದ್ರಿಂದ ಬ್ಲ್ಯಾಕ್ ಫಂಗಸ್ ಹೆಚ್ಚಾಗ್ತಾ ಇದೆ ಅಂತ ವೈದ್ಯರು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಈಗಲೂ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ತೋರ್ತಾ ಇದೆ ಮಹಾರಾಷ್ಟ್ರ ಗುಜರಾತ್ ಗೆ ಮಾತ್ರ ಹೆಚ್ಚಿನ ಡೋಸ್ ನೀಡಿದ್ದಾರೆ ಅಂತ ಕಿಡಿಕಾರಿದರು ಈ ಒಂದು ಬ್ಲ್ಯಾಕ್ ಫಂಗಸ್ ನಿಂದ ಈಗಾಗಲೇ ಸಾವುಗಳೇನ್ ಪ್ರಾರಂಭ ಆಗಿದೆ ಸರ್ಕಾರದಲ್ಲಿ ಇದ್ದಂತ ಏನು ಇದಕ್ಕೆ ಟ್ರೀಟ್ಮೆಂಟ್ ಗೆ ನಾವು ಹೇಳಿದ್ದೇವೆ ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಅನ್ನ ಸುಮ್ಮನೆ ಬೆಡ್ ಅನ್ನ ಅಲಾಟ್ ಮಾಡೋದ್ರಿಂದ ಆಗೋದಿಲ್ಲ ಯಾವ ಒಂದು ಆಂಪೋಟೆರಿಸಿನ್ ಅಂತಕಂತ ಆಂಪೋಟೆರಿಸಿನ್ ಬಿ ಅಂತಕಂತ ಇಂಜೆಕ್ಷನ್ ಇವತ್ತು ತಕ್ಷಣ ಆ ಒಂದು ಬ್ಲ್ಯಾಕ್ ಫಂಗಸ್ ಗೆ ಒಳಗಾಗಿರತಕ್ಕಂತ ರೋಗಿಗಳಿಗೆ ಕೊಡಬೇಕಾಗಿರತಕ್ಕಂತದ್ದು ಅದರಿಂದ ಅವರು ಕೊರೋನಾ ರೋಗಿಗಳಿಗೆ ಈಗ ಮತ್ತೊಂದು ಕಷ್ಟ ಎದುರಾಗಿದೆ ಬ್ಲ್ಯಾಕ್ ಫಂಗಸ್ ಕಾಡ್ತಾ ಇರೋ ಹೊತ್ತಲ್ಲೇ ವೈಟ್ ಫಂಗಸ್ ಕೂಡ ಪತ್ತೆಯಾಗ್ತಾ ಇದೆ ಬಿಹಾರದ ಪಾಟ್ನಾದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ವೈಟ್ ಫಂಗಸ್ ಪತ್ತೆಯಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಆಕ್ಸಿಜನ್ ನೆರವಿನಲ್ಲಿದ್ದವರಿಗೆ ವೈಟ್ ಫಂಗಸ್ ಬರುವ ಸಾಧ್ಯತೆ ಇದೆ ಅಂತ ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೈಟ್ ಫಂಗಸ್ ನಿಂದ ರೋಗಿಗಳ ಚರ್ಮಕ್ಕೆ ಹಾನಿಯಾಗುವ ಸಾಧ್ಯತೆ ಇದ್ದು ಒಂದು ವೇಳೆ ತಡವಾಗಿ ಪತ್ತೆಯಾದರೆ ಜೀವಕ್ಕೂ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಬ್ಲ್ಯಾಕ್ ಫಂಗಸ್ ಔಷಧದ ಕೊರತೆ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಒಪ್ಪಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಬ್ಲ್ಯಾಕ್ ಫಂಗಸ್ ಔಷಧಿ ಕೊರತೆ ಇದೆ ನಮ್ಮಲ್ಲಿ ಎಷ್ಟು ಲಭ್ಯ ಇದೆಯೋ ಅಷ್ಟು ಮಾತ್ರ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಕೇವಲ ಆರು ವಿಭಾಗಗಳಿಗೆ ಆಗುವಷ್ಟು ಮಾತ್ರ ಲಭ್ಯ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಚಿಕಿತ್ಸೆಯನ್ನು ನೀಡ್ತೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಔಷಧಿ ಬೇಕು ಅಂತ ಆರ್ಡರ್ ಮಾಡಿದ್ದೇವೆ ನಮ್ಮಲ್ಲಿ ಲಭ್ಯವಾದ ನಂತರ ಪೂರ್ಣ ಪ್ರಮಾಣದಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಔಷಧದ ಕೊರತೆ ಇರೋದು ತಮಗೆಲ್ಲ ಗೊತ್ತಿದೆ ಇಡೀ ದೇಶದಲ್ಲಿ ಔಷಧದ ಕೊರತೆ ಇದೆ ಹಾಗಾಗಿ ನಮಗೆ ಇರತಕ್ಕಂತ ಔಷಧ ಈ ಆರು ಕೇಂದ್ರಗಳಲ್ಲಿ ಕೊಡೋದು ಕೂಡನು ಸ್ವಲ್ಪ ಕಷ್ಟ ಆಗಿದೆ
ಹಾಗಾಗಿ ಆದಷ್ಟು ಕೂಡ ಪ್ರೊಡಕ್ಷನ್ ಹೆಚ್ಚಾಗಿ ನಮಗೆ ಏನು ಅಂಚಿಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚಾದಾಗ ಖಂಡಿತವಾಗಿಯೂ ಪ್ರತಿ ಜಿಲ್ಲೆಯಲ್ಲಿ ಮಾಡ್ಬೋದು. ಅದೇನು ಪ್ರತಿ ಜಿಲ್ಲಾ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ENT ಸರ್ಜನ್ ಇರ್ತಾರೆ, ಫಿಸಿಷಿಯನ್ ಇರ್ತಾರೆ, ಆಫ್ಥಾಲ್ಮಾಲಜಿಸ್ಟ್ ಇರ್ತಾರೆ, ಡೆಂಟಿಸ್ಟ್ ಇರ್ತಾರೆ. ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಏನು ಬೇಕು ಈ ಒಂದು ಟ್ರೀಟ್ಮೆಂಟ್ಗೆ ಅದು ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಕೊರೋನಾ ಪರೀಕ್ಷೆ ಕಡಿಮೆ ಮಾಡಿ ಸೋಂಕಿನ ಸಂಖ್ಯೆ ಇಳಿಮುಖವಾಗ್ತಿದೆ ಅಂತ ಹೇಳ್ತಾ ಇರೋ ಸರ್ಕಾರಕ್ಕೆ ಟಾಸ್ಕ್ ಫೋರ್ಸ್ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ. ಟೆಸ್ಟಿಂಗ್ ಕಡಿಮೆ ಮಾಡ್ತಾ ಇರೋದು ಮೂರನೇ ಅಲೆಗೆ ಆಹ್ವಾನ ಇದ್ದಂತೆ ಅಂತ ಸಂದೇಶ ರವಾನಿಸಿದೆ. ಪ್ರತಿದಿನ 190,000 ಮಂದಿಗೆ ಕೊರೋನಾ ಪರೀಕ್ಷೆ ಮಾಡಲಾಗ್ತಾ ಇತ್ತು, ಆದರೆ ಕೇವಲ 93,000 ಮಂದಿಗೆ ಮಾತ್ರ ಇದೀಗ ಕೊರೋನಾ ಪರೀಕ್ಷೆ ಮಾಡಲಾಗ್ತಾ ಇದೆ. ಇದು ತುಂಬಾ ಅಪಾಯಕಾರಿ, ಇದರಿಂದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಪರೀಕ್ಷಾ ವೇಗ ಕಡಿಮೆ ಮಾಡಿದಂತೆ ಸೋಂಕಿನ ವೇಗ ಹೆಚ್ಚಾಗುತ್ತೆ ಅಂತ ಸರ್ಕಾರಕ್ಕೆ ಡಾಕ್ಟರ್ ಗಿರಿಧರ್ ಬಾಬು ಎಚ್ಚರಿಕೆ ಕೊಟ್ಟಿದ್ದಾರೆ. ಮೂರನೇ ಅಲೆಯ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿದ್ದು, ಮೂರನೇ ಅಲೆ ಎದುರಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ, ಎರಡನೇ ಅಲೆಯಿಂದ ಮಕ್ಕಳ ರಕ್ಷಣೆ ಮಾಡುವುದು ನಮ್ಮ ಹೊಣೆ, ಪ್ರತಿ ತಾಲೂಕಿನಲ್ಲೂ ಮಕ್ಕಳ ಆರೈಕೆ ಕೇಂದ್ರ ಸ್ಥಾಪನೆ ಮಾಡಲಾಗುತ್ತೆ, ಈ ಸಂಬಂಧ ಈಗಾಗಲೇ ಡಿಸಿಗಳ ಅಕೌಂಟ್ಗೆ ಹಣ ಹಾಕಿದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಮೂರನೇ ಅಲೆ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ತಾ ಇದೆ ಮತ್ತು ಜನರಲ್ಲಿ ಆತಂಕ ಏನಿದೆ ಮೂರನೇ ಅಲೆ ಮಕ್ಕಳಿಗೆ ಬರ್ತಾ ಇದೆ, ಅದರಿಂದ ಆ ಮಕ್ಕಳ ಕೇರ್ ಸೆಂಟರ್ಗಳನ್ನು ಮಾಡುವಂಥದ್ದಕ್ಕೆ, ಮಕ್ಕಳ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡೋಕ್ಕೆ ಕಂದಾಯ ಸಚಿವನಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಉಪಾಧ್ಯಕ್ಷನಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ, ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಪ್ರತಿ ತಾಲೂಕಲ್ಲೂ ಕೂಡ ಮಕ್ಕಳ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಅಲ್ಲಿ ಸಮುದಾಯ ಭವನಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಪ್ರೈವೇಟ್ ಆಸ್ಪತ್ರೆಗಳು ಈಗಲೇ ಗುರುತು ಮಾಡಿ ಅಲ್ಲಿ ಬೆಡ್ಗಳನ್ನು, ಮಕ್ಕಳ ಬೆಡ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಅದೇ ರೀತಿ ಮಕ್ಕಳ ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರು ಆ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಕೂಡ ಡೀಟೈಲನ್ನು ತೆಗೆದುಕೊಳ್ತಕ್ಕಂಥದ್ದು, ಈಗಲೇ ಅಕ್ಟೋಬರ್ಗೆ ಬರ್ತಕ್ಕಂಥ ಈ ಅಲೆಗೆ ತಯಾರಿ ಮಾಡುವಂಥದ್ದಕ್ಕೆ ಅವ್ರಿಗೆ ಎಲ್ಲರಿಗೂ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಆಗಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್ ಮಾಡಿದ್ರೂ ಜನ ಬುದ್ಧಿ ಕಲಿತಾ ಇಲ್ಲ, ಅನಗತ್ಯವಾಗಿ ರಸ್ತೆಗೆ ಇಳಿಬೇಡಿ ಅಂದ್ರೂ ಮಾತು ಕೇಳ್ತಾ ಇಲ್ಲ, ಹೀಗಾಗಿ ಸರಿಯಾಗಿ ಪಾಠ ಕಲಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಮುಂದೆ ಮನೆಯಿಂದ ಅನಗತ್ಯವಾಗಿ ಹೊರಬರುವವರು ಸ್ವಲ್ಪ ಹುಷಾರಾಗಿದೆ, ಅನಗತ್ಯವಾಗಿ ಓಡಾಡೋರಿಗೆ ಬಿಸಿ ಮುಟ್ಟಿಸೋದಕ್ಕಂತಾನೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಪೊಲೀಸರ ಕೈಗೆ ಸಿಕ್ಕರೆ ಇನ್ಮೇಲೆ ವಾಹನ ಸೀಸ್ ಆಗೋದು ಪಕ್ಕಾ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ 4 ದಿವಸ ನಾವು 3 ದಿವಸ ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಈ ಕೋವಿಡನ್ನು ನಿಯಂತ್ರಣ ಮಾಡೋದು ಕಷ್ಟ ಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದ್ದರಿಂದ ನಮ್ಮ ಇಲಾಖೆಯು ಕೂಡ ಬರುವಂಥ ದಿನಗಳಲ್ಲಿ ಈಗೇನು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ, ವೆಹಿಕಲ್ ಸೀಸ್ ಮಾಡುವುದು ಇದು ಇನ್ನಷ್ಟು ಪರಿಣಾಮಕಾರಿಯಾಗಿ ವೆಹಿಕಲ್ ಸೀಸ್ ಮಾಡುವುದು ಎಲ್ಲ ಕೆಲಸಗಳನ್ನು ಮಾಡಿ. ಈಗ ಯಾದಗಿರಿಯಲ್ಲಿ ಮದುವೆಗೆ 5 ಜನ ಮೋಟರ್ ಸೈಕಲ್ ಬರ್ತಾರೆ. ಕರ್ನಾಟಕದಲ್ಲಿ ಕೊರೋನಾ ಸಾವಿನ ಸುನಾಮಿಯೇ ಎದ್ದಿದೆ. ದೇಶದಲ್ಲೇ ಸಾವಿನ ಲೆಕ್ಕದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ವಿಜಯಪುರ, ಹಾವೇರಿಯಲ್ಲೇ ಹೆಚ್ಚಿನ ಸಾವು ವರದಿಯಾಗ್ತಾ ಇದೆ. ಇದಕ್ಕೆಲ್ಲ ಆರೋಗ್ಯ ಮೂಲ ಸೌಕರ್ಯ ವೈಫಲ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಮೇ 11 ರಿಂದ 17 ರವರೆಗೆ ಈ 4 ಜಿಲ್ಲೆಗಳಲ್ಲಿ ಸಾವಿನ ಸಂಖ್ಯೆ ಅತ್ಯಧಿಕವಾಗಿದೆ. ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ತಿಂಗಳಿಗೆ 10 ಕೋಟಿ ವ್ಯಾಕ್ಸಿನೇಷನ್ ನೀಡುವ ಕೆಲಸ ಆಗುತ್ತೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಲಸಿಕೆ ವಿರುದ್ಧ ಅಪಪ್ರಚಾರ ಮಾಡ್ತಾ ಇತ್ತು, ಇದು ಬಿಜೆಪಿ ವ್ಯಾಕ್ಸಿನ್ ಅಂತ ಅಪಪ್ರಚಾರ ಮಾಡಿದ್ರು, ಆಮೇಲೆ ತಾವೇ ಹೋಗಿ ಲಸಿಕೆ ಹಾಕಿಸ್ಕೊಂಡು ಬಂದ್ರು ಅಂತ ಕಿಡಿಕಾರಿದ್ದಾರೆ. ಕೊರೋನಾ ಕಟ್ಟಿಹಾಕೋದಕ್ಕೆ ಗದಗ ಜಿಲ್ಲೆಯಲ್ಲಿ 24ನೇ